ಇನ್ನು ಮುಂದಿನ ಸುದ್ದಿಗೆ ಹೋಗೋಣ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಿರ್ತಕ್ಕಂಥ ಭೇಟಿ ಇದು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆಗಬೇಕಾಗಿತ್ತು ಕಾಲಾವಕಾಶನ ಕೇಳಿದರು ಆದರೆ ಮೋದಿಯವರು ಅಮೆರಿಕ ಪ್ರವಾಸದಲ್ಲಿ ಇರೋದ್ರಿಂದ ನರೇಂದ್ರ ಮೋದಿಯವರ ಭೇಟಿಗೆ ಸಾಧ್ಯ ಆಗ್ತಾ ಇಲ್ಲ ಈ ನಡುವೆ ನಂಬರ್ ಟು ಬಿ ಜೆ ಪಿ ಸರ್ಕಾರ ನಂಬರ್ ಟು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನು ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾ ಇದ್ದಾರೆ ನಾಳೆ ಕೆಲವೊಂದಿಷ್ಟು ರಾಜ್ಯ ಸರ್ಕಾರದ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ವಿಚಾರವಾಗಿ ಅಮಿತ್ ಶಾ ಜೊತೆ ಚರ್ಚೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದ್ರ ಜೊತೆಗೆ ಇದು ಜನರಲ್ ಒಬ್ಬ ಸಿ ಎಂ ಕಾಮನ್ ಆಗಿ ಸೆಂಟ್ರಲ್ಗೆ ಹೋದಾಗ ದೆಹಲಿಗೆ ಹೋದಾಗ ಅಲ್ಲಿ ಪ್ರಧಾನಿ ಸಿಗಲಿಲ್ಲ ಅಂದರೆ ಹೋಮ್ ಮಿನಿಸ್ಟರ್ನ ಸಂಬಂಧಪಟ್ಟ ಕೇಂದ್ರ ಸಚಿವರನ್ನ ಭೇಟಿಯಾಗೋದು ಸಂಪ್ರದಾಯ ಹಿನ್ನೆಲೆಯಲ್ಲಿ ಸೌಹಾರ್ದವಾಗಿ ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾ ಇದ್ದಾರೆ ಅದರ ಜೊತೆ ಕೆಲವೊಂದಿಷ್ಟು ರಾಷ್ಟ್ರೀಯ ನಾಯಕರನ್ನು ಕೇಂದ್ರ ಸಚಿವರನ್ನು ಕೂಡ ಸಿದ್ದರಾಮಯ್ಯನವರು ಭೇಟಿ ಆಗ್ತಾ ಇದ್ದಾರೆ ಸೊ ಗಡ್ಕರಿ ಅವರನ್ನ ಭೇಟಿ ಆಗ್ತಿದ್ದಾರೆ ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವ ಏನಿದ್ದಾರೆ ಅವರನ್ನ ಭೇಟಿಯಾಗಿ ಕರ್ನಾಟಕದಲ್ಲಿ ಬಾಕಿ ಉಳಿದಿರ್ತಕ್ಕಂಥ ರಸ್ತೆ ಕಾಮಗಾರಿಗಳ ಒಂದು ವೇಗಕ್ಕೆ ಮನವಿಯನ್ನು ಮಾಡಿಕೊಟ್ಲಿದ್ದಾರೆ ಅದಾದಮೇಲೆ ಇದೇ ವೇಳೆ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಸಿ ಎಮ್ ಸಿದ್ದರಾಮಯ್ಯವ್ರು ಭೇಟಿ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಫೀ ಚಾಲ ಅವರನ್ನು ಭೇಟಿ ಆಗಬಹುದು ಗ್ರಾಹಕ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಏನು ಫಿ ಯು ಇದ್ದರೆ ಅವರನ್ನು ಕೂಡ ಭೇಟಿ ಆಗಬಹುದು ಅವನಲ್ಲಿ ಲೆಕ್ಕಾಚಾರ ಇದೆ ಈ ಈ ಒಂದು ಭೇಟಿ ವೇಳೆ ಏನು ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ ಅಕ್ಕಿ ರಾಜಕೀಯ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಕ್ಕಿ ಯಾಕೆ ಕೊಟ್ಟಿಲ್ಲ ಕೊಡುವಂತೆ ಮನವಿ ಮಾಡಬಹುದು ಈ ಬಾರಿ ಕೊಟ್ಟು ಒಂದು ಆರು ತಿಂಗಳ ಕೊಟ್ಟು ಅದಾದಮೇಲೆ ನಾವು ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನು ಮಾಡಬಹುದು ಕೇಂದ್ರ ಗೃಹ ಸಚಿವರಿಗೆ ಸಿದ್ದರಾಮಯ್ಯವರೇ ಹೋಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಸಚಿವರನ್ನು ಆಗ್ಬೋದು ಹಾಗಾಗಿ ಕುತೂಹಲವನ್ನು ಉಂಟು ಮಾಡಿದೆ ಸಿದ್ದರಾಮಯ್ಯನವರ ಭೇಟಿ ಅಕ್ಕಿ ಖರೀದಿ ವಿಚಾರವಾಗಿಯೇ ಜಾಸ್ತಿ ಚರ್ಚೆ ಆಗ್ತಾ ಇದೆ ಸೊ ಏನಾದರೂ ಮ್ಯಾಜಿಕ್ ಆಗಬಹುದಾ ದೆಹಲಿಯಲ್ಲಿ ನರೇಂದ್ರ ಮೋದಿಯವರು ಬೇರೆ ಇಲ್ಲ ದೆಹಲಿಯಲ್ಲಿ ಅಮಿತ್ ಶಾ ಅಮಿತ್ ಶಾ ನಿರ್ಧಾರವನ್ನು ಕೈಗೊಳ್ಳಬಹುದಾ ಈ ವಿಚಾರವಾಗಿ ಅಕ್ಕಿ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬಹುದಾ ಕೇಂದ್ರ ಸರ್ಕಾರದಿಂದ ವೆಯ್ಟ್ ಮಾಡೋಣ ಭೇಟಿಯಾದ ಬಳಿಕ ಇದರ ಒಂದು ಸತ್ಯಾಸತತೆ ಅಂದರೆ ಏನಾಯಿತು ಅನ್ನೋದು ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ ಒಟ್ಟಿನಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಇದೇ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನು ಮಾಡಿದಂತಹ ಸಿದ್ದರಾಮಯ್ಯವರು ಚುನಾವಣಾ ಟೈಮಲ್ಲಿ ಇವತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯಕ್ಕೆ ಏನು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿ ಅನ್ನೋ ಒಂದು ಮನವಿಯನ್ನು ಮಾಡ್ತಾಯಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯನ್ನು ಕೂಡ ಭೇಟಿಯಾಗಿ ಸಿ ಎಮ್ ಸಿದ್ದರಾಮಯ್ಯವರು ಕಾಂಗ್ರೆಸ್ ನಾಯಕರ ಜೊತೆ ಒಂದು ಸಭೆ ಕೂಡ ಇದೆ ಲೋಕಸಭಾ ಚುನಾವಣೆ ವಿಚಾರವೂ ಕೂಡ ಚರ್ಚೆ ಆಗಬಹುದು ಅನ್ನೋ ಲೆಕ್ಕಾಚಾರ ನೋಡೋಣ ಭೇಟಿ ಆದಮೇಲೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇನ್ನು ಮುಂದಿನ ಸುದ್ದಿಗೂ